ಹೌದು ಶೀಸ ಮಣ್ಣೆ ಕರಿನಿ ಮಾಡಿಕೊಂಡು ಹೊಲಕ್ಕೆ ನನ್ನ ಸಹೋದರ ನೇಗಿಲು ಮೊದಲು ಮಾಡಲು ಹೋಗಿದ್ದ ಆತನ ಬಂದ ತಕ್ಷಣವೇ ಎಲ್ಲರೂ ಸೇರಿ ಊಟ ಮಾಡಿದರ ಅಲ್ಲದೆ ನಿನ್ನೆ ಶಿಲೆ ನನ್ನ ಮೈದನ ಬಂದೆ ಬಿಟ್ಟ ನೇಗಿಲು ಹಿಡಿದ ಹೊಲದರ ಮೊದಲು ಮಾಡಿಕೊಂಡು ಈಗ ಬಂದೇನಪ್ಪ ಹೌದಣ್ಣ ಮುಗಿಸ್ಕೊಂಡು ಈಗಲೇ ಬಂದ ಸಹೋದರ ಇದೇನು ನಿನ್ನ ಕೈಯಲ್ಲಿ ಬೆಳೆಯ ನೇಗಿಲು ಹಿಡಿದುಕೊಂಡು ಹಸಿರು ಶಾಲು ಹಾಕಿಕೊಂಡು ರೈತರ ಸಂಕೇತವಾಗಿ ಬಂದಿಯಲ್ಲಪ್ಪ ಸಮಾಚಾರ ಅದೊಂದು ವಿಚಿತ್ರ ಕಥೆ ಅಂತ ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನ ಮೊಸರು ನೈವೇದ್ಯ ಮಾಡಿ ನೇಗಿಲು ಪ್ರಾರಂಭಿಸಿದಾಗ ಭೂತಾಯಿಗೆ ಶರಣೆಂದು ಒಂದು ತಿರುವು ಹೋಗಿ ಬರುವಾನ ನೇಗಿಲು ಮನೆಗೆ ತಾಕಿ ಒಂದು ಹಂಡೆ ಎದ್ದಿತನ್ನ ಹಂಡೆ ತೆಗೆದು ನೋಡಿದರೆ ಅದರ ದುಡ್ಡೆಲ್ಲ ಬೆಳ್ಳಿ ಬಂಗಾರ ನಾಣ್ಯಗಳೇ ತುಂಬಿತು ಕಂಡು ಗಾಬರಿಕೊಂಡೆ ಅಲ್ಲ ಆ ಹಂಡೆ ಎಲ್ಲಿದೆ ಅಪ್ಪ ಈಗ ಸಹೋದರ ಮಣ್ಣಿಗೆ ಎಂಬಂತೆ ಅದರ ಜಾಗಕ್ಕೆ ಹೋದೆ ಅತ್ತಿಗೆ ಅದರ ಸ್ಥಳ ಎಂದರೆ ಎಲ್ಲಿದೆ ಸಹೋದರ ನನಗೆ ಒಂದು ಅರ್ಥವಾಗುತ್ತಿಲ್ಲ ಅಂದರೆ ನಮಗೆ ಖರೀದಿ ಮಾಡಿದ್ದು ಆ ಹಂಡೆಯನ್ನಲ್ಲ ಆ ಹೊಲ ಮಾತ್ರ ಅಂತ ನಮಗೆ ಹೊಲ ಖರೀದಿ ಮಾಡಿದವನ ಹತ್ರ ಹೋದ ಆ ಧರ್ಮವಂತ ಅದನ್ನು ಒಪ್ಪಲಿಲ್ಲ ಅಣ್ಣ ಶಿವ ಶಿವ ಏನೆಂದು ನುಡಿದನಪ್ಪ ಆ ಧರ್ಮವಂತ ನಿಮಗೆ ಹೊಲ ಖರೀದಿ ಮಾಡಿದ್ದೇನೆಂದರೆ ಅದರಲ್ಲಿ ಯಾವ ವಸ್ತುವೂ ನನ್ನದಲ್ಲ ಎಲ್ಲವೂ ನಿಮ್ಮದೇ ಅಂದ ಅವನ ಮಾತಿಗೆ ಒಪ್ಪದ ನಾನು ಕೂಡ ನಿಮ್ಮಿಂದ ಹೊಲ ಖರೀದಿ ಮಾಡಿದ್ದೇವೆ ವಿನಃ ಯಾವತ್ತೂ ಖರೀದಿ ಮಾಡಿಲ್ಲ ಅಂತ ಜೋರಾಗಿ ಹೇಳಿದೆ ಅಣ್ಣ ಮುಂದೆ ಏನಾಯ್ತು ಸಹೋದರ ಈ ನಮ್ಮಿಬ್ಬರ ವಾದ ವಿವಾದ ಅಲ್ಲಿಯೇ ನಡೆದ ಕೃಷಿ ಮೇಳದ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಉಮೇಶ್ವರ ಶ್ರೀಗಳ ಹತ್ತಿರ ಅವರು ನಮ್ಮಿಬ್ಬರ ಸಮಾಚಾರ ವಿಚಾರಿಸಿ ಅಲ್ಲಿಯೇ ಆಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಆ ಹಂಡೆಯನ್ನು ಒಪ್ಪಿಸಿ ನನ್ನನ್ನು ಕಂಡು ನಕ್ಕು ನಲಿದಾಡಿ ಈ ರೈತನ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ರೈತನ ಹೆಸರು ನಾಡಿನ ಉಸಿರು ಎಂದು ಇವನೇ ನಿಜವಾದ ನೇಗಿಲ ಯೋಗಿ ಎಂದು ಆ ವೇದಿಕೆಯ ಮೇಲೆ ಸಾರಿ ಹೇಳಿ ಆ ಬೆಳ್ಳಿಯ ನೇಗಿಲು ಕೊಟ್ಟು ಈ ಹಸಿರು ಶಾಲು ಹೊದಿಸಿ ಆಶೀರ್ವದಿಸಿ ಒಂದು ಮಾತು ಹೇಳಿದ್ರಣ್ಣ ಏನೆಂದು ಹೇಳಿದರು ಸಹೋದರ ಬೇಗ ಹೇಳು ಹೇಳು ಭಜರಂಗೆ ಸತ್ಯವೇ ನನ್ನುಸಿರಂದು ನಿತ್ಯ ಸಾಧಿಸುವನೆ ಹತ್ತಾರು ಅಧಿಕಾರಿಗಳ ಎದುರಿಗೆ ಮುಂದೊಂದು ದಿನ ಅಲ್ಲಿಯ ಹುಡುಗ ಬೆಳ್ಳಿಯ ಕಡಗಾಯದ ಪಠ್ಯ ನೆನಪಿರಲಿ ಅಂತ ಹೇಳಿದ್ರೆ ಸತ್ಯವಂತನಾಗಿ ನೀನು ನನ್ನ ತಮ್ಮನಾಗಿ ಜನಿಸಿ ಬಂದಿದ್ದಕ್ಕೆ ನನ್ನ ಜನ್ಮವು ಸಾರ್ಥಕವಾಯಿತು ಈ ನಿನ್ನ ಕೀರ್ತಿಯನ್ನು ಏನೆಂದು ಕೊಂಡಾಡಲಿ ಹೇಳು ಸಹೋದರ ಏನೆಂದು ಕೊಂಡಾಡಲಿ ಹೇಳು ಅದನ್ನು ಆ ಶ್ರೀಗಳೇ ವರ್ಣಿಸಿದ್ರಲ್ಲ ನಿಜವಾದ ಸಂಪತ್ತು ಹಣವಲ್ಲ ಈ ಹೃದಯ ಸಂಪತ್ತೇ ನಿಜವಾದ ಸಂಪತ್ತು ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಸದಾ ಹಾರಾಡುತ್ತಾ ಅನುಭವಿಸುವುದೇ ಕುಡಿ ನೋಡುವುದಿಲ್ಲ ಆ ದೇವರು ಮಾತನಾಡುತ್ತದೆ ಈ ಆತ್ಮ ಶರೀರವೇ ಮಾತನಾಡುತ್ತದೆ ಆದರೂ ಆ ದೇವರು ದೊಡ್ಡವನು ಯಾಕಂದರೆ ಈ ಭೂಮಂಡಲ ಸುತ್ತಲೂ ಕಾಲು ಕೊಟ್ಟಿದ್ದಾನೆ 100 ವರ್ಷ ಕೆಲಸ ಮಾಡುವ ಶಕ್ತಿ ಈ ಕೈಗೆ ಕೊಟ್ಟಿದ್ದಾನೆ ಮಾತನಾಡಲು ನಾಲ್ಕೆ ಕೊಟ್ಟಿದ್ದಾನೆ
ಇದನ್ನೆಲ್ಲ ದಯಪಾಲಿಸಿದ ಆ ಭಗವಂತ ನಾವೆಲ್ಲ ಅವನ ಆರಾಧನೆ. ನಿಜವಾದ ಅನ್ನ ನೀಡುವ ರೈತರು ನೀವೇ ಸಾಹುಕಾರರು ಅಂತ ಹೇಳಿ ಮೈದನ ಅಂತ ಶ್ರೀಗಳ ಎದುರಲ್ಲಿ ನಿನ್ನ ಸತ್ತಿದೆ ಎಂಬ ಕೀರ್ತಿಯನ್ನು ಆಕಾಶಿಸುತ್ತ ಹಾರಾಡಬೇಕು ಅನ್ನೋದೇ ನಮ್ಮ ಆಸೆ. ಅಂತ ಅದ್ಭುತ ಶಕ್ತಿ ನನ್ನಲ್ಲಿ ಬರಬೇಕಾದ್ರೆ ಅದು ನಿನ್ನಿಬ್ಬರ ಕೈ ಸುತ್ತಿನ ಆಶೀರ್ವಾದ. ಇಂತಹ ಅದ್ಭುತ ಶಕ್ತಿ ನಿನ್ನಲ್ಲಿ ಬರಬೇಕಾದ ಆ ಸಂಗಮೇಶ್ವರ ವರಪ್ರಸಾದ ಕಣಪ್ಪ ಅಷ್ಟೇ ಅಲ್ಲ, ಆ ಸಂಗಮೇಶ್ವರ ಆಶೀರ್ವಾದ ಕಣವು ಅಷ್ಟೇ ಅಲ್ಲ, ನೀನು ಬದರಂಗಿ ಅವತಾರಿ ಕಣವು ಬದರಂಗಿ ಅವತಾರಿ ಸಹೋದರ. ಇಷ್ಟಕ್ಕೂ ನನ್ನದೊಂದು ಮಾತು ನಡೆಸಿಕೊಡಬೇಕು ಸಹೋದರ. ನೀನು ಒಂದೇ ಕಣ್ಣ ಸಾವಿರ ಮಾತು ನಡೆಸಿಕೊಡು. ಭಾರತೀಯರಾದ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ನೆಲಜಲದ ವಿಷಯ ಬಂದಾಗ ಕಾಪಾಡಬೇಕು. ಪರಸ್ತ್ರೀಯನನ್ನು ಕಣ್ಣೆತ್ತಿ ನೋಡದೆ, ಪರವತ್ತುವಿಗೆ ಆಸೆ ಪಡದೆ, ನ್ಯಾಯಕ್ಕೆ ಧರ್ಮಕ್ಕೆ ತಲೆಬಾಗಿ ಅಂಕ್ಯಾಚಾರದ ಸಿಡಿದಷ್ಟು ಮಣ್ಣಲ್ಲಿ ಚಿನ್ನ ತೆಗೆಯುವ ಮಣ್ಣಿನ ಮಗನಾಗಿ ಬಾಳಬೇಕು. ಅದೇ ನನ್ನ ಆಸಕನು ಸಹೋದರ. ಇದ್ಯಾವ ದೊಡ್ಡ ಮಾತನ್ನ, ಇದ್ಯಾವ ದೊಡ್ಡ ಮಾತು. ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರದಿಂದ ಮುನ್ನಡೆದು ನೆಲ ಜಲ ವಿಷಯಕ್ಕೆ ನನ್ನ ಪ್ರಾಣ ವ್ಯವಸ್ಥೆ ಇತ್ತು. ಕಾಮಿನಿ ಕಾಂಚನ ನನ್ನ ಕಾಲಿಟ್ಟು ಸತ್ಯಕ್ಕೆ ಧರ್ಮಕ್ಕೆ ತಲೆಬಾಗ್ತೀನಿ ವಿನಃ ಅಧರ್ಮಕ್ಕೆಂದೂ ತಲೆಬಾಗಲಾರೆ. ಆದರೆ 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 ಎಂಬ ಅರ್ಥ ಮಾಡಬೇಕು ಸಹೋದರ. ಕೇಳಲ್ಲ ನನ್ನ ಮಾತಿನ ಮರ್ಮವನ್ನು. ಅನ್ಯಾಯದ ಉಸಿರಂದು ತಲೆ ಎತ್ತಿ ಬಂದವರ ತಲೆನೆ ತೆಗಿತೀನಿ. ಬರೋದನ್ನ ಪರಸ್ತ್ರೀಯರನ್ನು ಹಿಡಿಯಲು ಕಳ್ಳ ಕಾಯಸಂತಿ ಮಾಡಿ ರೈತರಿಗೆ ಮೋಸ ಮಾಡುವ ಆ ವೀರರ ಸೊಂಡ ಚಂಡ ಇದು ನಿನ್ನ ಪಾದದ ನಿಮ್ಮ ಸತ್ಯ. ಈ ಪವಿತ್ರ ಮಣ್ಣಿನ ನಿಮ್ಮ ಸತ್ಯವನ್ನ ಮೆಚ್ಚಿದ ಸಹೋದರ ಐನು ನಿಚ್ಚಳ ಮಾತಿಗೆ. ಹಾ ಬನ್ನಿ ಎಲ್ಲರೂ ಸೇರಿ ಈ ದೇವಿಯನ್ನ ಆರಾಧಿಸೋಣ. ಎಷ್ಟು ಮಂದಿ ದೃಷ್ಟಿ ತೆಗಿತೋ ಏನೋ, ನನ್ನ ಮೈಲಿನ ದೃಷ್ಟಿ ತೆಗೆದಂಗ ಫ್ರೀ ತೆಗಿಸಿದ್ದನ್ನು ಬಿದ್ದಿಗನ್ನು ಇಲ್ಲಿ ಕುಂತಾಕೊಂಡು ನಿಂತಾಕೊಂಡು ಈ ಊರು ಹುಡುಗಿಯರ್ಗನ್ನು ಮೊದಲು
ಸರಿ ಊಟ ಮಾಡಿದ್ರಾಯ್ತು ಆಯ್ತು ಫಾರ್ಮ್ ಇದ್ರಾ ಎಲ್ಲರೂ ಸರಿ ಊಟ ಮಾಡೋಣ ಬಾ ಸರ್ ಬಾ